ನಂಗೆ ಕಾಲದಿಂದನೂ ಸ್ವಲ್ಪ ಏನೇನು ಇಲ್ಲದೇ ಇದ್ದಾಗಿಂದನೂ ಸ್ವಲ್ಪ ನಮಗೆ ಜಾಸ್ತಿ ಮುಂದೆ ತೆಳೆದವರೇ ಮೀಡಿಯಾ ಅವರು ಯಾರು ನಮ್ಮ ನಾಗೇಶ್ ಎಲ್ಲ ಕೂತವ್ರೆ ಇವರು ಅಂಕಲ್ಲು ಎಲ್ಲರೂ ಇದ್ದರು ಆ ಕಾಲವೇ ಬೇರೆ ಇವತ್ತೆಲ್ಲ ಮೊಬೈಲ್ ಫೋನಿಗೆ ಬಂದುಬಿಟ್ಟಿದೆ ಎಲ್ಲರ ಜೀವನ ಏನು ಮಾಡೋಕ್ಕಾಗಲ್ಲ ನಾವು ಕೂಡ ಅದ್ರ ಜೊತೆಗೆ ಹೆಜ್ಜೆ ಹಾಕಬೇಕು ಅದು ಸರಿ ಅಂತಲೂ ಹೇಳೋಕ್ಕಾಗಲ್ಲ ತಪ್ಪು ಅಂತಲೂ ಹೇಳೋಕ್ಕಾಗಲ್ಲ ಇಟ್ಸ್ ಒನ್ಸ್ ಅಗೇನ್ ಈ ಚಿತ್ರದ ಹೆಸರು ಥರ ಕಾಲ ಏ ನಮಃ ಕೃಷ್ಣ ಭಗವದ್ಗೀತೆಯಲ್ಲಿ ಒಂದು ಎರಡು ತುಂಬ ಇಂಪಾರ್ಟೆಂಟು ವರ್ಡ್ ಅದು ಎಷ್ಟು ಅದ್ಭುತ ಅಂದರೆ ಒಂದು ಅದರಲ್ಲಿ ಒಂದು ಮೂರ್ನಾಲ್ಕು ತುಂಬ ವಿಶ್ಲೇಷಣೆ ಮಾಡಿದ್ರೆ ದೊಡ್ಡದಾಗಿ ಹೊರಟೋಗ್ತದೆ ಅದು ಶ್ರದ್ಧಾವಾನ್ ಲಭತೆ ಜ್ಞಾನ ಎಲ್ಲೆಲ್ಲಿ ಶ್ರದ್ಧೆ ಇರುತ್ತೆ ಯಾವುದೇ ಕ್ಷೇತ್ರದಲ್ಲಿ ಅವನಿಗೆ ನಾನು ಜ್ಞಾನವನ್ನು ಕೊಡ್ತೀನಿ ಅನ್ನೋ ಒಂದು ಮಾತನ್ನ ಕೃಷ್ಣ ಭಾಳ ಅದ್ಭುತವಾಗಿ ಹೇಳಿದ್ದಾನೆ ಯಾವುದೇ ಕ್ಷೇತ್ರದಲ್ಲಿ ಇವತ್ತು ಎಲ್ಲ ಯಂಗ್ಸ್ಟರ್ಸ್ಗೂ ಅದೇ ಹೇಳಿದ್ದು ಶ್ರದ್ಧೆ ಇರಲಿ ನಂಗೆ ಸಿಕ್ಕಿಲ್ಲ ಅಂದ್ಬಿಟ್ಟು ಬೇಜಾರು ಮಾಡ್ಕೋಬೇಡಿ ಕೋಪ ಮಾಡ್ಕೋಬೇಡಿ ಟ್ರೈ ಅಗೇನ್ ಮತ್ತೆ ಮತ್ತೆ ಯತ್ನ ಮಾಡ್ತಾ ಇರಬೇಕು ಹಾಗೆ ಒಂದು ಎರಡನೇದು ಕಾಲದ ಬಗ್ಗೆ ಭಾಳ ಇವರು ಹೇಳಿದ್ರು ತುಂಬ ವಿಶೇಷವಾಗಿ ಹೇಳಿದೆ ಕಾಲ ಗರ್ಭದಲ್ಲಿ ನಾನಿದ್ದೇನೆ ಕಾಲವನ್ನು ಗೌರವಿಸು ಕಾಲ ತಸ್ಮೈನವ ಅಂತ ಒಂದು ಮಾತು ಕೃಷ್ಣ ಅದೊಂದು ಅಂದರೆ ಟೈಮೇ ಗಾಡ್ ಅಂತ ಹೇಳ್ತಾನೆ ಕಾಲಕ್ಕಿನ್ನ ಇನ್ನೊಬ್ಬ ಶಕ್ತಿವಂತ ದೇವರು ಮತ್ತೊಬ್ಬ ಇಲ್ಲ ಯಾಕಂದರೆ ತುಂಬ ಜನಕ್ಕೆ ಒಳ್ಳೆಯದಾಗುತ್ತೆ ಅಂತಂದಾಗ ವರ್ಷಾನುಗಟ್ಟಲೆ ಒಳ್ಳೆಯದಾಗಲ್ಲ ಆ ಒಂದು ಅಮೃತಗಳಿಗೆ ಅಂತ ಬರುತ್ತೆ ಅದು ಎಲ್ಲಿ ಬರುತ್ತೆ ಅಂತ ಯಾರಿಗೂ ಗೊತ್ತಾಗಲ್ಲ ಗೇಜ್ ಮಾಡೋಕ್ಕಾಗಲ್ಲ ಅಲ್ಲಿ ಬಂದು ಸ್ಟ್ರೈಕ್ ಮಾಡುತ್ತೆ ಅದೇ ಕಾಲ ಅದೇ ಲಕ್ ಅದೇ ಫ್ಯಾಕ್ಟ್ ಎಕ್ಸಾಮ್ ರಿಸಲ್ಟ್ ಒಂದೇ ಒಂದು ಸೆಕೆಂಡ್ ಬರುತ್ತೆ ಆಕ್ಸಿಡೆಂಟ್ ಒಂದೇ ಒಂದು ಸೆಕೆಂಡ್ಗಾಗುತ್ತೆ ಅಥವಾ ಅವ್ನಿಗೆ ಯಾವುದೋ ಒಂದು ಪ್ರಮೋಷನ್ ಒಂದು ಸೆಕೆಂಡ್ ಅಂತ ಸಿಗುತ್ತೆ ಏ ನೀವು ಬೇರೆ ಏನೋ ಆದೆಯಪ್ಪ ಅಂತ ಹೇಳಿದ್ರು ಒಂದು ಸೆಕೆಂಡ್ ಹಾಗೆ ಟೈಮ್ ಅದರಲ್ಲಿರ್ತೀನಿ ಅಂತ ಇನ್ನು ನಾಲ್ಕನೇದು ಭಾಳ ಬ್ಯೂಟಿಫುಲ್ ಅದು ಇವತ್ತು ನಾವು ಯಾಕೆ ಎಲ್ಲರೂ ಸಮಾಜದಲ್ಲಿ ದ್ವೇಷ ಅಸೂಯೆ ಇವನ್ನೆಲ್ಲ ಬಿಟ್ಟು ಸಂತೋಷವಾಗಿ ಬಾಳಬೇಕು ಅನ್ನೋದು ಒಂದು ಪಾಯಿಂಟ್ ಭಾಳ ಚೆನ್ನಾಗಿರುತ್ತೆ ಯಾಕಂದರೆ ಪ್ರತಿಯೊಬ್ಬ ಮನುಷ್ಯನಿಗೂ ಭೇದ ಭಾವ ಇಲ್ಲದಂಗೆ ದೇವರು ಎಂಬತಕ್ಕವನು ಒಂದು ತಾಯಿಯ ಗರ್ಭ ಆ ಗರ್ಭದ ಒಂದು ಧರ್ಮ ಆ ಧರ್ಮಕ್ಕೆ ಅನುಗುಣವಾದ ಕರ್ಮ ಮೂರನ್ನು ನಾನು ಇಡ್ತೀನಿ ಎಲ್ಲರಿಗೂ ಯಾರಿಗೂ ಬಿಡಲ್ಲ ಇಡೀ ಭೂಮಂಡಲದಲ್ಲಿ ಇಡ್ತೀನಿ ಒಂದು ತಾಯಿ ಗರ್ಭ ನಮಗೊಬ್ಬ ತಾಯಿ ಸಿಗ್ತಾರೆ ಆ ತಾಯಿ ಯಾವ ಹೊಟ್ಟೆಯಲ್ಲಿ ಹುಡ್ತೀವೋ ಅದೇ ನಮ್ಮ ಜಾತಿ ಅದೇ ನಮ್ಮ ಧರ್ಮ ಆಮೇಲೆ ಅವನಿಗೊಂದು ಕರ್ಮ ಅಂದರೆ ಕೆಲಸ ಇದು ಮೂರು ನಾನು ಇಟ್ಟಿರ್ತೀನಿ ಆಯಿತು ಹೆಂಗೆ ಇದರಲ್ಲೆಲ್ಲ ನಾನು ಯಶಸ್ವಿ ಆಗಬೇಕು ಅಂದರೆ ಅದು ಕೂಡ ಒಂದು ಪಾಯಿಂಟಲ್ಲಿ ಒಂದು ಕ್ವಶನ್ ಬಂದಾಗ ಭಾಳ ಅವನು ಭಯ ಬಿದ್ದು ಕೇಳ್ತಾನೆ ಅರ್ಜುನ ಏ ನೋಡಪ್ಪ ನೀನು ಇದನ್ನು ಹೇಳ್ತೀಯಾ ಇದನ್ನು ಹೇಳ್ತೀಯಾ ಇದನ್ನು ಯಾವುದಪ್ಪ ನಾನು ಮಾಡೋದು ಹೆಂಗೆ ಮಾಡೋದು ಒಂದೇ ವರ್ಡ್ ಅಭ್ಯಾಸ ಏನು ಕೌಂತೇಯ ಮೇಕ್ ಇಟ್ ಎ ಪ್ರಾಕ್ಟೀಸ್ ಕೂತಾಗ ನಿಂತಾಗ ನೀನು ಭಾಳ ಯಶಸ್ವಿ ಮನುಷ್ಯ ಯಾವುದೇ ಕ್ಷೇತ್ರದಲ್ಲಿ ಆಗಬೇಕು ಅಂದರೆ ಯಾವಾಗಲೂ ಅಭ್ಯಾಸ ಮಾಡ್ತಾ ಇರಬೇಕು ನಿಲ್ಲಿಸಲೇಬಾರ್ದು ಬೇಜಾರಾದರೂ ಬಿಡಬಾರ್ದು ಅಭ್ಯಾಸ ಮಾಡ್ತಾನೇ ಇರಬೇಕು ಯಾವ ಮನುಷ್ಯ ನಿತ್ಯ ನಿರಂತರ ಅಭ್ಯಾಸ ಮಾಡ್ತಾನೆ ಅದೃಷ್ಟ ಎಂಬತಕ್ಕದ್ದು ನಿನ್ನ ಕೈಗೆ ನಾನು ಕೊಡ್ತೀನಿ ಅವತ್ತು ಬಂದು ಅಂತ ದೀಸ್ ಆರ್ ಆಲ್ ದಿ ಗುಡ್ ಪಾಯಿಂಟ್ಸ್ ಇದಿಷ್ಟೂ ಕೂಡ ನಾನು ಭಾಳ ಹೆಮ್ಮೆಯಿಂದ ಹೇಳ್ತೀನಿ ನನ್ನ ತಮ್ಮ ಮಾಡಿದ್ದಾನೆ ಎಲ್ಲದರಲ್ಲೂ ಪ್ರಯತ್ನ ಇದಿದೆ ಇದಿಲ್ಲ ಅಂತ ಹೇಳೋಂಗಿಲ್ಲ ಅವನು ಪ್ರಾಕ್ಟೀಸ್ ಮಾಡ್ತಾನೆ ಇರ್ತಾನೆ ಎಷ್ಟೋ ಸರಿ ಅಪಮಾನಗಳು ಬರುತ್ತೆ ಅದಕ್ಕೆ ನಾನು ಅವನು ಧೈರ್ಯ ಹೇಳ್ತಾ ಇದ್ದೇನೆ ನಿನಗಾದರೂ ಸ್ವಲ್ಪ ಅಪಮಾನ ನನಗೆ ಜೀವನ ಪರ್ಯಂತವೂ ಅಪಮಾನವೇ ಸ್ಟಾರ್ಟಿಂಗ್ ಈಗಲೂ ಮಾಡ್ತಾರೆ ಅಪಮಾನ ಮುಂದೆ ಮಾಡ್ತಾರೆ ಅಪಮಾನ ಸೊ ಇಟ್ ಈಸ್ ದಿ ನೇಚರ್ ಆಫ್ ದ ಹ್ಯೂಮನ್ಹುಡ್ ಯಾರೇ ಒಬ್ಬ ಮನುಷ್ಯ ಯಶಸ್ವಿ ಆಗಬೇಕು ಅಂದರೆ ಅವನಿಗೆ ಅಡಿಪಾಯಗಳೆಲ್ಲವೂ ಅಪಮಾನ ಇರಬೇಕು ನೀರು ಕೊಡು ಇಲ್ಲಿ ಸೊ ಮನುಷ್ಯನಿಗೆ ಯಾರಾದರೂ ಅಣಕ ಮಾಡಿದ್ರೆ ಅಪಮಾನ ಮಾಡಿದ್ರೆ ಬೇಜಾರು ಮಾಡ್ಕೋಬಾರ್ದು ಯಾರೂ ಅವರು ಯೋಚನೆ ಮಾಡಬೇಕು ಅಬ್ಬ ನನ್ನ ಅದೃಷ್ಟದ ಕಾಲ ಇವಾಗಿಂದ ಆರಂಭ ಆಯಿತು ನನಗೆ ಯಾಕೆ ಅಂದರೆ ನನ್ನನ್ನು ಅಪಮಾನ ಮಾಡೋರು ಎಷ್ಟು ಜನ ಇದ್ದಾರೆ ಸೊ ಇವರೆಲ್ಲ ನನ್ನ ಜಾಗೃತಿ ಮಾಡ್ತಿದ್ದಾರೆ ಸೊ ಈ ಅಪಮಾನದಿಂದ ನನ್ನ ಸನ್ಮಾನಕ್ಕೆ ಪರಿವರ್ತನೆ ಆಗಬೇಕು ಅಂದರೆ ಸೊ ದೇ ಆರ್ ಅವರ್ ಏನಂತಾರೆ ಲೈಟ್ ತೋರಿಸ್ತಾರಲ್ಲ ಜೀವನದಲ್ಲಿ ಹಾಗೆ ಅಂತ ಹಾಗೆ ಇವತ್ತು ನನಗೆ ಭಾಳ ಖುಷಿಯಾಯಿತು ಕೋಮಲ್ ಇಸ್ ಅಗೇನ್ ಬ್ಯಾಕ್ ತುಂಬ ಒಳ್ಳೊಳ್ಳೆ ಸ್ಕ್ರಿಪ್ಟ್ಗಳನ್ನ ಆಯ್ಕೆ ಮಾಡ್ಕೊತಾನೆ ಪ್ರತಿಯೊಂದು ಅವನು ಆಯ್ಕೆ ಮಾಡಿಕೊಂಡ ಸ್ಕ್ರಿಪ್ಟೆಲ್ಲ ನಂಗೆ ಹೇಳ್ತಿರ್ತಾನೆ ಬಂದು ಖುಷಿಯಾಗುತ್ತೆ ನನಗೆ ಮುಂಚೆ ಅಂದರೆ ನಾನು ಒಂದು ವರ್ಷಕ್ಕೆ ಒಂದು ಯಾವ್ಯಾವ ಬಾಗಿಲಿಂದ ಪ್ರೊಡ್ಯೂಸರ್ ಬರ್ತಾರೆ ಅಂತ ತಿರುಗಿ ತಿರುಗಿ ನೋಡಿವೆ ಇಲ್ಲಿ ಬರ್ಬೋದು ಅಲ್ಲಿ ಬರ್ಬೋದು ಅವ್ರು ಬರ್ಬೋದು ಅವ್ರು ಬರ್ಬೋದು ಅಂತ ಈಗ ನನಗೆ ನಿಮ್ಮೆಲ್ಲರೂ ಪ್ರೀತಿಯಿಂದ ಜವಾಬ್ದಾರಿಯುತವಾದಂಥ ಕೆಲಸ ಕೊಟ್ಟಿದ್ದಾರೆ ಆದರೂ ಕೂಡ ಜೀವನಕ್ಕೆ ಒಂದು ಬೇಕು ಒಂದು ವರ್ಷಕ್ಕೊಂದು ಒಳ್ಳೆ ಸ್ಕ್ರಿಪ್ಟನ್ನು ಆಯ್ಕೆ ಮಾಡ್ಕೋಬೇಕು ಅಂಥವ್ರು ಮಾತ್ರ ಒಂದೇ ಒಂದು ಸರಿ ಕಿಟಕಿ ತೆಗೆದು ನೋಡ್ತೀನಿ ಬಂದ್ರ ಅಂತ ಬಂದಿಲ್ಲ ಅಂದರೆ ಸೈಲೆಂಟ್ ಆಗುತ್ತೆ ಐ ವಿಲ್ ವೇಟ್ ಫಾರ್ ಓನ್ಲಿ ಒನ್ ಪ್ರೊಡ್ಯೂಸರ್ ಒಂದು ಟಿ ವಿ ಇದೆ ಒಂದು ಕಾರ್ಯಕ್ರಮ ಮಾಡ್ತೀನಿ ಇಷ್ಟೇ
ಮಿಕ್ಕಿದ್ದು ಯಥಾ ಪ್ರಕಾರ ಈ ದೇಶದ ಒಬ್ಬ ಮಹನೀಯನ ಜೊತೆ ನಿತ್ಯ ನಿರಂತರ ಕೆಲಸ ಮಾಡೋವಂಥದ್ದು. ಅವರು ನಾವು ನಿಮ್ಮಂತೆ ನಮ್ಮಂತೆ ಎಲ್ಲ ಬರೀ ಟಿ ವಿಲೇ ನೋಡ್ತಿದ್ದೆ. ಇವತ್ತು ನನಗೆ ಒಂದು ವರ್ಷಕ್ಕೆ ಒಂದು 20-30 ಸರಿ ಅವ್ರನ್ನ ನೋಡುವಂಥ ಒಂದು ಸೌಭಾಗ್ಯ ದೇವರು ಕೊಟ್ಟಿದ್ದಾರೆ. ಅಟ್ಲೀಸ್ಟ್ ಅಂಥ ಮಹನೀಯರನ್ನ ನೋಡಿ ಅವ್ರ ಕಾಲದ ಉಳ್ಳಷ್ಟಾದರೂ ನಾವು ಪರಿವರ್ತನೆ ಆಗಿ ಏನಾದರೂ ಒಂದು ಒಳ್ಳೆಯ ಕೆಲಸ ಮಾಡೋಣ, ಒಳ್ಳೆಯದು ಕಲ್ತ್ಕೊಳ್ಳೋಣ ಅನ್ನೋ ಒಂದು ಪ್ರಯತ್ನದಲ್ಲಿದ್ದೀನಿ. ಈ ಚಿತ್ರತಂಡಕ್ಕೆ ನನ್ನ ಪರವಾಗಿ ಶುಭ ಹಾರೈಕೆ. ಡೈರೆಕ್ಟ್ರಿಗೆ ಭಾಳ ಬುದ್ಧಿವಂತ, ನೋಡೋಕ್ಕೆ ಭಾಳ ಸೈಲೆಂಟಾಗಿದ್ದಾನೆ. ಯಾವತ್ತು ಸೈಲೆಂಟಾಗಿರೋರು ತುಂಬ ವೈಲೆಂಟ್ ಇರ್ತಾರೆ ಒಳಗಡೆ, ಅವ್ರು ತೋರಿಸ್ಕೊಳಲ್ಲ. ಹಾಗೆ ಈಸ್ ಅ ವೆರಿ ಗುಡ್ ಡೈರೆಕ್ಟ್ರ್, ತುಂಬ ಕಾನ್ಸೆಪ್ಟ್ಸ್ ಎಲ್ಲ ತುಂಬ ಚೆನ್ನಾಗಿ ಮಾಡ್ತಾರೆ. ಮುಂದೆ ಚೆನ್ನಾಗಿ ಕನ್ನಡದ ಭಾಷೆ ಬಗ್ಗೆ ಅಥೋರಿಟಿ ಕಲ್ತ್ಕೊಂಡ್ಬರ್ತೀನಿ ಅಂತ ಹೇಳಿ ಎಲ್ಲರಿಗೂ, ಎಲ್ರಿಗೂ ಒಂದು ಆಸೆ ಇದೆ. ಮುಂದೆ ಕನ್ನಡವನ್ನು ಕಲಿತು ನಿಮ್ಮ ಮುಂದೆ ಮಾತಾಡ್ತೀನಿ ನಿಮ್ಮ ಆಶೀರ್ವಾದ ಇರಲಿ ಅಂತ. ಓಕೆ, ಸೊ ನನಗೆ ಐ ಆಮ್ ವೆರಿ ಹ್ಯಾಪಿ. ತುಂಬ ದಿನಗಳಾದಮೇಲೆ ತಮ್ಮನ್ನೆಲ್ಲ ಭೇಟಿ ಮಾಡಿದೆ. ಥ್ಯಾಂಕ್ ಯು ಸೋ ಮಚ್, ಲವ್ ಯು ಆಲ್. ಪ್ರತಿಕ್ಷಣದ ಸುದ್ದಿಗಾಗಿ ಜೀ ಕನ್ನಡ ನ್ಯೂಸ್ ಆ್ಯಪ್ ಡೌನ್ಲೋಡ್ ಮಾಡಿ. ಲೈವ್ ಟಿವಿ, ಲೇಟೆಸ್ಟ್ ಅಪ್ಡೇಟ್ಸ್, ಎಂಟರ್ಟೈನ್ಮೆಂಟ್, ಲೈಫ್ ಸ್ಟೈಲ್, ಟೆಕ್ನಾಲಜಿ ಸುದ್ದಿ ನಿಮ್ಮ ಅಂಗೈಯಲ್ಲಿ.